ನಮ್ಮ ಮಗ ಸ್ಟಾರ್ಟಿಂಗಲ್ಲಿ ಎಜುಕೇಷನ್ ಸ್ವಲ್ಪ ಅವನೊಂದು ಲಕ್ಷ್ಯ ಸರಿಯಾಗಿರಲಿಲ್ಲ. ಪ್ರೈವೇಟ್ ಸಂಸ್ಥೆಯಲ್ಲಿ ಅವನಿಗೆ ಶಿಕ್ಷಣಕ್ಕಾಗಿ ಹಾಕಿದ್ವಿ, ಸ್ವಲ್ಪ ಸಿಕ್ಕಾಪಟ್ಟೆ ಖರ್ಚಾಯಿತು. ಅವನು ಅಷ್ಟೊಂದು ಇಂಪ್ರೂವ್ಮೆಂಟ್ ಏನು ಕಾಣಲಿಲ್ಲ ಸರ್. ಏನಪ್ಪ ಮಗ ಇಂಪ್ರೂವ್ಮೆಂಟ್ ಆಗುತ್ತಿಲ್ಲ, ಅವ್ನು ಸ್ವಲ್ಪ ಹೊರಗಿತ್ತು. ಸರಳ ವಾಸ್ತು ಮಾಡಿದ ತಕ್ಷಣ ಈಗ ಕ್ಲಾಸಿಗೆ ಫಸ್ಟ್ ಇದ್ದಾನೆ ಅವನು. ಆರ್ ಟಿ ಎ ಆಗಿದೆ ಅವನು ಗೌರ್ಮೆಂಟು. ಮಲ್ಲಕಂಬ, ಯೋಗಾಸನ, ಡಾನ್ಸ್ ಕ್ಲಾಸು, ಈ ಎಲ್ಲ ಒಂದು ಆಲ್ರೌಂಡ್ ಆಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಗುರು ಬ್ರಹ್ಮನೂ ಆಗಬಲ್ಲ, ಗುರು ವಿಷ್ಣುನೂ ಆಗಬಲ್ಲ, ಗುರು ಮಹೇಶ್ವರನೂ ಆಗಬಲ್ಲ, ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಗುರು ಆಗಲಾರರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತಂದರೆ ಗುರು ಗುರುನೇ ಅಂತಕ್ಕಂಥ ಮಹಾನ್ ತೇಜಸ್ಸನ್ನು ಹೊಂದಿರತಕ್ಕಂಥವರು, ಮಹಾನ್ ಶಕ್ತಿಯನ್ನು ಹೊಂದಿರತಕ್ಕಂಥವರು, ಮಹಾನ್ ಮಾರ್ಗದರ್ಶಕರು ಯಾರಪ್ಪ ಅಂತಂದರೆ ಶ್ರೀಮಾನ್ ಚಂದ್ರಶೇಖರ್ ಗುರುಜಿಯವರು. ಇವರು ನಮ್ಮ ಪಾಲಿಗೆ ಗುರುವೂ ಹೌದು, ಪರಮಾತ್ಮನೂ ಹೌದು, ಆರಾಧ್ಯ ದೈವನೂ ಹೌದು. ಒಟ್ಟಾರೆ ಹೇಳಬೇಕು ಅಂತಂದರೆ ನಮ್ಮ ಒಂದು ಆಶೀರ್ವಾದದ ರೂಪದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಸಂಸಾರ ಒಂದು ಕುಟುಂಬದ ವತಿಯಿಂದ ಅವರಿಗೆ ಭಕ್ತಿಪೂರ್ವಕವಾದಂತಹ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಖಂಡಿತ ಮರೆಯಲಾರೆ.